ನಮಸ್ಕಾರ ಬಾಸು ಎಲ್ಲರಿಗೂ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮಗ. ಇವಾಗಿನ ಜಸ್ಟ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ, ಬಟ್ ಆದರೆ IPL ಅವಳಿ ಅಂತೂ ವರ್ಲ್ಡ್ ಕಪ್ ಅವಳಿ, ವರ್ಲ್ಡ್ ಕಪ್ ಬಂದಾಗ ಮಾತ್ರ ಇರುತ್ತೆ, ಬಟ್ IPL ಅವಳಿ ವರ್ಷ ಪೂರ್ತಿ ಇರುತ್ತೆ ಅನ್ನೋ ಥರನೇ ಇವಾಗ ಒಂದು IPL ಕಡೆಯಿಂದ ಅಪ್ಡೇಟು ಬರ್ತಾ ಇದೆ. IPL ಗವರ್ನಿಂಗ್ ಕೌನ್ಸಿಲ್ ಅವರು ನಿರ್ಧಾರ ಮಾಡಿದ್ದಾರೆ ರಿಟೆನ್ಷನ್ ಡೇಟು ಯಾವತ್ತು ಅಂತ. ರಿಟೆನ್ಷನ್ನ ಫೈನಲ್ ಮಾಡಬೇಕಂತ ಗುರು ಎಲ್ಲ ಟೀಮನ್ನು ಕೂಡ. ಆ ಡೇಟು ಪ್ರಾಬಬ್ಲಿ ನಿನ್ನೆ ರಾತ್ರಿನೇ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡು, ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಕೇಳಿಸ್ಕೊಳ್ಳಿ. ರಿಟೆನ್ಷನ್ ಡೇಟು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದು, ನವೆಂಬರ್ 15 ತಾರೀಕು ಒಳಗಡೆ ಎಲ್ಲ ಟೀಮು ಕೂಡ 15 ತಾರೀಕೇನೆ ಮಾಡ್ತಾರೆ. ಅಂದರೆ ಲಾಸ್ಟ್ ಟೈಮು ಕೂಡ ಹಂಗೆ ಮಾಡಿದ್ದು, ಅಂದರೆ ಲಾಸ್ಟ್ ಟೈಮ್ ಸ್ವಲ್ಪ ಡಿಲೇ ಆಗಿ ಅನೌನ್ಸ್ಮೆಂಟ್ ನಾವು ಮಾಡಿದ್ರು. ಎನಿವೇ ಇವಾಗ 15 ತಾರೀಕು ಒಳಗಡೆ ಅಂತಂದರೆ 15 ತಾರೀಕಿನ ಎಲ್ಲ ಟೀಮು ಕೂಡ ಒಂದೇ ಸಲನೇ ಮಾಡ್ತಾರೆ ಅವರ ರಿಟೆನ್ಷನ್ ಅನೌನ್ಸ್ಮೆಂಟ್ನ. ನೋಡೋಣ, ಬೇಗ ಮಾಡಿದ್ರು ಮಾಡ್ಬೋದು. ಇದು ಮಿನಿ ಆಕ್ಷನ್ ಹೋಗಿರು, ಮೆಗಾ ಆಕ್ಷನ್ ಅಲ್ಲ. ಕೇವಲ ನಿಮಗೆ 4-5 ಜನನ ಮಾತ್ರ ರಿಟರ್ನ್ ಮಾಡ್ಕೊಬೇಕು ಹಂಗೆ ಹಿಂಗೆ ಎಲ್ಲ ಏನೂ ಇಲ್ಲ. ಲಿಮಿಟಿಗೆ ಬಂತು ಅಂತಂದರೆ ಬರ್ತಾ ಇರೋವಂಥ ಅಪ್ಡೇಟ್ ಪ್ರಕಾರ ಯಾವುದೇ ಲಿಮಿಟ್ ಇಲ್ಲ ಗುರು. ಕಂಪ್ಲೀಟ್ಲಿ ಸ್ಕ್ವಾಡ್, ಲಾಸ್ಟ್ ಟೈಮ್ ಸ್ಕ್ವಾಡ್ ಏನಿತ್ತೋ ಆ ಸ್ಕ್ವಾಡ್ನ ಕಂಪ್ಲೀಟಾಗಿ ರಿಟೈನ್ ಮಾಡ್ಕೊಬೋದು ಅಂತ ಒಂದು ಅಪ್ಡೇಟ್ ಬರ್ತಿದೆ. ಬಟ್ ಅದು IPL ಇಷ್ಟಲೇ ಆಗಿಲ್ಲ. ಯಾವ ಸ್ಕ್ವಾಡು ಕೂಡ ಕಂಪ್ಲೀಟ್ಲಿ ಅದೇ ಸ್ಕ್ವಾಡ್ನ ತೊಗೊಂಬಂದು ಇಳಿಸಿಲ್ಲ. ಒಬ್ಬರು ಇಬ್ಬರು ಪ್ಲೇಯರ್ಸ್ನವರು ಬಿಟ್ಟೇ ಬಿಟ್ಟಿದ್ರು, ಒಬ್ಬರಿಬ್ರು ನಾನು ಸುಮಾರು ಜನ ಪ್ಲೇಯರ್ಸ್ನ ಬಿಟ್ಟೇ ಬಿಡ್ತಾರೆ. ಯಾಕಂತಂದರೆ ಒಂದು ಸೀಸನಲ್ಲಿ ಒಬ್ಬ ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ರಜತ್ ಪಟ್ಟಿದಾರನ್ನ ತೊಗೊಳ್ಳಿ ಅಥವಾ ಬೇರೆ ಯಾವುದಾದ್ರು ಪ್ಲೇಯರ್ನ ತೊಗೊಳ್ಳಿ, ಒಂದು ಸೀಸನಲ್ಲಿ ಕಡಿಮೆ ದುಡ್ಡಿಗೆ ಬಂದ್ಬಿಟ್ಟು ಬೇಜಾನ್ ಸೈಕಾಗೆ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಅಂಥ ಪ್ಲೇಯರ್ಸ್ಗಳು ಜಾಸ್ತಿ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅಂಥ ಪ್ಲೇಯರ್ಸ್ಗಳು ಈಚೆ ಹೋಗೋ ಸಾಧ್ಯತೆ ಇರುತ್ತೆ, ಟೀಮ್ ಬಿಡೋದಿಲ್ಲ ಅವ್ರನ್ನ, ಅವರೇ ಈಚೆ ಹೋಗೋ ಸಾಧ್ಯತೆ ಇರುತ್ತೆ. ಇವಾಗ ರಜತ್ ಪಟ್ಟಿದಾರ್ ನಿಮಗೆ 10 ಲಕ್ಷಕ್ಕೋ 20 ಲಕ್ಷ ಅಂತ ಕಾಣ್ತಿದೆ ಲಾಸ್ಟ್ ಟೈಮ್ RCBಗೆ ಬಂದಿದ್ದವರು. ಸೊ ಪ್ರಾಬಬ್ಲಿ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಅದನ್ನು. ಸೊ ಆ ಅಮೌಂಟ್ಗೆ ಈ ಸಲ ಆಡ್ತಾರೆ ಅಂದರೆ ನಮಗೆ ಒಂದು ದೊಡ್ಡ ಡೌಟು. ಸೊ ನಮ್ಮ ಹತ್ರ ಇರೋವಂಥ ಪ್ಲೇಯರ್ಸ್ಗಳು ಬಂದು 23 ಜನ ಸ್ಕ್ವಾಡ್ ಮೆಂಬರ್ಸ್ ಬಂದು. ಸೊ 23 ಜನದಲ್ಲಿ 23 ಜನ ರಿಟೈನ್ ಮಾಡ್ತಾರ ಅಂತ ಕೇಳಿದ್ರೆ ಅದು ಅಸಾಧ್ಯ, ಆಗೋದಿಲ್ಲ. ಪ್ರಾಬಬ್ಲಿ ಒಂದು 15 ಜನ ರಿಟೈನ್ ಮಾಡ್ಕೊಬೋದು ಪ್ರತಿಯೊಂದು ಟೀಮು. ಇಲ್ಲಿ ಯಾರನ್ನ ರಿಟೈನ್ ಮಾಡ್ಕೊತಾರೆ ಅನ್ನೋದಕ್ಕಿಂತ ಯಾರನ್ನ ಬಿಡ್ತಾರೆ ಅನ್ನೋದೇ ದೊಡ್ಡ ಕ್ವಶನ್ ಆಯ್ತಾ. ರಿಟೈನ್ ಸುಮಾರು ಜನ ಆಗ್ತಾರೆ, ಬಿಡದೆ ಸ್ವಲ್ಪ ಕಡಿಮೆ ಜನ ಅಂತ ಹೇಳ್ಬೋದು. ಅಂದರೆ ಎಲ್ಲ ಟೀಮ್ಗಳು ಹೆವಿ ರಿಟೈನ್ ಎಲ್ಲರನ್ನು ರಿಟೈನ್ ಮಾಡ್ತಾರೆ ಅಂತ ಅಲ್ಲ. ಫ್ಲಾಪ್ ಆಗಿರೋ ಟೀಮ್ಗಳು ಸುಮಾರು ಜನನ ಬಿಡ್ತಾರೆ, ಹೊಸ ಟ್ಯಾಲೆಂಟ್ಗೆ, ಹೊಸ ಇವಾಗ ಒಂಥರ ಸ್ಟ್ಯಾಗ್ನೆಂಟ್ ಆಗಿ ನಿಂತ್ಕೊಂಡಿರೋದಕ್ಕೆ ಹೊಸ ಫ್ರೆಶ್ ವಾಟರ್ ಬರಲಿ ಅಂತ ಎಲ್ಲರೂ ಅನ್ಕೊಂತಾರಲ್ಲ. ಇವಾಗೆಲ್ಲ ಲಾಸ್ಟ್ ಟೈಮ್ ತೋಪ್ ಪಡ್ಕೊಂಡು ಹೋಗಿರುವಂಥ ಟೀಮ್ಗಳು ಅದೇ ಥರನೇ ಯೋಚನೆ ಮಾಡೋದು. ಸನ್ರೈಸರ್ಸ್ ಹೈದರಾಬಾದ್ ಈ ಥರ ಟೀಮ್ಗಳೆಲ್ಲ ಹಂಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹೊಸ ಟ್ಯಾಲೆಂಟ್ಗಳು ಬರಲಿ, ಹೊಸತನ ತರಲಿ ಅಂತೆಲ್ಲ ಹೊಸ ಹೊಸ ಅಂದರೆ ಇವಾಗ ಥ್ರೋ ಔಟ್ ದ ಬೇರೆ ಬೇರೆ ಲೀಗ್ಗಳೆಲ್ಲ ಇರ್ತಾವಲ್ಲ, ಸೊ ಆ ಲೀಗೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಓವರ್ಸೀಸ್ ಪ್ಲೇಯರ್ಗಳ ಜೊತೆಗೆ ನಮ್ಮ ಲೋಕಲ್ ಸಯದ್ ಮುಸ್ತಾಕಲಿ ಎಲ್ಲ ಪರ್ಫಾರ್ಮ್ ಮಾಡಿರುವಂಥ ಪ್ಲೇಯರ್ಸ್ಗಳು ಇವ್ರನ್ನೆಲ್ಲ ಹುಡುಕ್ತಾ ಇರ್ತಾರೆ. ಜೊತೆಗೆ ಲಾಸ್ಟ್ ಟೈಮು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಈಚೆ ಬರ್ತಾರಲ್ಲ ಆಕ್ಷನ್ಗೆ, ಸೊ ಅಂಥ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಇವಾಗಿರುವಂಥ ಪ್ಲೇಯರ್ಸ್ಗಳನ್ನ ಬಿಡಬೇಕು. ಸೊ ಆಬ್ವಿಯಸ್ಲಿ ಯಾರು ನಿಮಗೆ ಫುಲ್ಲು ಸ್ಕ್ವಾಡ್ಗೆ ಸ್ಕ್ವಾಡ್ನ ಯಾರು ರಿಟರ್ನ್ ಮಾಡೋದಕ್ಕೆ ಹೋಗೋದಿಲ್ಲ, ಬಿಡ್ತಾರೆ ಸ್ವಲ್ಪ ಜನ ಪ್ಲೇಯರ್ಸ್ಗಳನ್ನ. ಯಾಕಂತಂದರೆ ಅಮೌಂಟ್ ಬೇಕು ನಮಗೆ ಆಕ್ಷನ್ಗೆ ಹೋಗೋದಕ್ಕೆ, ಇಲ್ಲಾಂದರೆ ಸುಮ್ಮನೆ ನಾವು ಆಕ್ಷನ್ಗೆ ಹೋಗೋದು ಬೇಕಾಗಿಲ್ಲ. ಫುಲ್ಲು ರಿಟರ್ನ್ ಮಾಡ್ಕೊಂತು ಅಂತಂದರೆ ಆಬ್ವಿಯಸ್ಲಿ ಬಿಟ್ಟೇ ಬಿಡ್ತಾರೆ ಸುಮಾರು ಜನನ. ಇವಾಗ ನಮ್ಮ ಹತ್ರ ಪೋಸ್ಟ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 1.55 crores ಬ್ಯಾಲೆನ್ಸ್ ಪೋಸ್ಟ್ ವ್ಯಾಲ್ಯೂ, ಜೊತೆಗೆ 5 crores ಇವಾಗ ಎಕ್ಸ್ಟ್ರಾ ಆ್ಯಡ್ ಆಗಿದೆ, ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸೀಸನ್ ಆಕ್ಷನ್ಗೆ 5 crore ಎಕ್ಸ್ಟ್ರಾ ಆ್ಯಡ್ ಆಗಿರೋದ್ರಿಂದ ಇವಾಗ ನಮ್ಮ ಹತ್ರ ಬ್ಯಾಲೆನ್ಸ್ 6.55 crores ಇದೆ. ಜೊತೆಗೆ ಇವಾಗ ರಿಟೆನ್ಷನ್ ಪ್ಲೇಯರ್ಸ್ಗಳು ಯಾರ್ಯಾರು ಇರ್ತಾರೋ ಅವ್ರದ್ದು ಮೈನಸ್ ಮಾಡ್ತು ಅಂದರೆ ಯಾರ್ಯಾರನ್ನ ಬಿಡ್ತಾರೋ, ಸೊ ಅಷ್ಟು ಪೋಸ್ಟ್ ವ್ಯಾಲ್ಯೂ ಬರುತ್ತೆ. ಕಾದೋಣ ಯಾರ್ಯಾರನ್ನ ಬಿಡ್ತಾರೆ ಅಂತ. ಮಾಡೋಣ ವೀಡಿಯೋ, ಇನ್ನೂ ಸುಮಾರು ದಿನ ಇದೆ, ಇನ್ನೂ 1 ತಿಂಗಳು ಇಲ್ಲ ಆ್ಯಕ್ಚುಲಿ ರಿಟೆನ್ಷನ್ಗೆ. ಸೊ ಅಷ್ಟು ಬೇಗ ಕಾಲ್ ಕೊಟ್ಬಿಟ್ಟಿದ್ದಾರೆ, ವರ್ಲ್ಡ್ ಕಪ್ ಗುಂಗಲ್ ಇರ್ತಾರೆ ಎಲ್ಲರೂ. ಸೊ ಈ ಸೈಕಲ್ ಗ್ಯಾಪಲ್ಲಿ ರಿಟೆನ್ಷನ್ ಅಂತ ಅಂದರೆ ಏನು ಗುರು, ಇದು ಸೈಕ್ ಮಾಡ್ತಾಯಿದ್ರೆ IPL ಅವರು, BCCI ಅವರು. ಸೊ ನೋಡೋಣ ಯಾರ್ಯಾರನ್ನ ರಿಟೈನ್ ಮಾಡ್ತಾರೆ ಎಲ್ಲ ಟೀಮ್ಗಳು ಅಂತ. ಎಲ್ಲ ಟೀಮ್ದು ಒಂದ್ಸಲ ವೀಡಿಯೋ ಮಾಡೋಣ, ಯಾರ್ಯಾರು ಪ್ರಾಬಬ್ಲಿ ರಿಟೈನ್ ಆಗ್ಬೋದು, ಯಾರ್ಯಾರು ರಿಲೀಸ್ ಆಗ್ಬೋದು ಅಂತ. ಈ ಫೈನಾನ್ಷಿಯಲ್ ಆಸ್ಪೆಕ್ಟ್ ಎಲ್ಲ ಬಂದ್ಬಿಡುತ್ತೆ ಗುರು, ಅದೇ ಒಂಥರ ಬೇಜಾರು. ಇವಾಗ ಪ್ಲೇಯರು ಅಗ್ರಿ ಮಾಡಬೇಕು, ಟೀಮು ಅಗ್ರಿ ಮಾಡಬೇಕು. ಟೀಮ್ ಅಗ್ರಿ ಮಾಡೋದು ಮಾತ್ರ ಅಲ್ಲ, ಪ್ಲೇಯರ್ ಅಗ್ರಿ ಮಾಡಬೇಕಲ್ಲಿ, ಅವಾಗ ಮಾತ್ರ ಅವರು ರಿಟೈನ್ ಆಗೋದಕ್ಕೆ ಆಗೋದು. ಇಲ್ಲ ಗುರು ನಾನು ಆಡಲ್ಲ ಅಂತ ಅಂದ್ಬಿಟ್ರೆ ನಾನು ಆಕ್ಷನ್ಗೆ ಹೋಗ್ತೀನಿ ಅಂತಂದರೆ ಅವಾಗ ಪ್ಲೇಯರ್ ಆರಾಮಾಗಿ ಸಲೀಸಾಗಿ ಹೋಗ್ತಾ ಇರ್ಬೋದು. ಸೊ ಅದೇ ನಮ್ಗೆ ಒಂದು ಸ್ವಲ್ಪ ಸೈಕೋ, ಯಾರನ್ನ ರಿಟೈನ್ ಮಾಡಿದ್ರೆ ಯಾರನ್ನ ರಿಟೈನ್ ಮಾಡಲ್ಲ ಅನ್ನೋದು. ಸೊ ನೋಡೋಣ ಯಾರ್ಯಾರನ್ನ ರಿಟೈನ್ ಮಾಡಿದ್ರೆ ಅಂದಾಗ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾರ್ಯಾರನ್ನ ರಿಲೀಸ್ ಮಾಡ್ಬೋದು, ಯಾರನ್ನ ರಿಟೈನ್ ಮಾಡ್ಬೋದು RCB ಅಂತ. ಸಿಗೋಣ, ಬಾಯ್ ಬಾಯ್.